ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಅರ್ಜಿ ಹಾಕಲು ಬೇಕಾಗುವ ಅಗತ್ಯ ದಾಖಲೆಗಳು ಸ್ನೇಹಿತರೆ ಅರ್ಜಿ ನಮೂನೆ ಈ ರೀತಿ ಇದೆ ಅರ್ಜಿ ನೋಡಲು ಅರ್ಜಿ ಹಾಕಲು ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಹಲೋ ಸ್ನೇಹಿತರೆ ಇಮ್ರಾನ್ ಆಲಿನ್ ಒನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವಾಗತ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರಾರಂಭವಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಧಾರ್ ಕಾರ್ಡ್ ದೃಢೀಕರಣ ಮೊದಲನೆಯ ಸ್ಟೆಪ್ ಆಧಾರ್ ದೃಢೀಕರಣಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಬೇಕು ಆಮೇಲೆ ಆಧಾರ್ ಅಥೆಂಟಿಕೇಷನ್ ಆದ ನಂತರ ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಬೇಕು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮನೆಯ ಯಜಮಾನಿಯ ವಿವರಗಳು ಅರ್ಜಿದಾರರ ಹೆಸರು ಪಡಿತರ ಚೀಟಿ ಸಂಖ್ಯೆ ಆಧಾರ್ ಸಂಖ್ಯೆ ಪಡಿತರ ಚೀಟಿ ವಿಧ ಮೊಬೈಲ್ ಸಂಖ್ಯೆ ವರ್ಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಅದರ್ಸ್ ಇದರಲ್ಲಿ ಯಾವ ಕೆಟಗರಿ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಮತದಾರರ ಗುರುತಿನ ಸಂಖ್ಯೆ ಅಂದರೆ ವೋಟರ್ ಐ ಡಿ ಕಾರ್ಡ್ ಎಲೆಕ್ಷನ್ ನಂಬರ್ ಇಸ್ ಕಂಪಲ್ಸರಿ ಆಧಾರ್ ಸೀಡೆಡ್ ಬ್ಯಾಂಕ್ ನೇಮ್ ಸ್ನೇಹಿತರೆ ಈ ಆಪ್ಷನ್ನಲ್ಲಿ ಕುಟುಂಬದ ಯಜಮಾನಿಯ ಬ್ಯಾಂಕ್ ಖಾತೆಯು ಯಾವ ಆಧಾರ್ ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ ಅದೇ ಬ್ಯಾಂಕ್ ಖಾತೆಯನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಬ್ಯಾಂಕ್ ಖಾತೆಯ ಸಂಖ್ಯೆ ಫಲಾನುಭವಿಯ ಭಾವಚಿತ್ರ ಬ್ಯಾಂಕ್ ಹೆಸರು ಐ ಪಿ ಸಿ ಕೋಡ್ ಕುಟುಂಬದ ಸದಸ್ಯರ ವಿವರಗಳು ಕುಟುಂಬದ ಸದಸ್ಯರ ವಿವರಗಳು ಯಜಮಾನಿಯ ಪತಿಯ ಹೆಸರನ್ನು ಕುಟುಂಬ ಸದಸ್ಯರ ಪಟ್ಟಿಯಿಂದ ಆಯ್ಕೆ ಮಾಡಿ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಯಜಮಾನಿಯ ಪತಿಯ ಹೆಸರನ್ನು ಕುಟುಂಬದ ಸದಸ್ಯರ ಪಟ್ಟಿಯಿಂದ ಆಯ್ಕೆ ಮಾಡಿ ನೀವು ಆ ಹೆಸರನ್ನು ನೀವು ಯಜಮಾನಿಯ ಹೆಸರನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಯಾವ ಯಾರಿ ಅಕೌಂಟಿಗೆ ನೀವು ದುಡ್ಡನ್ನು ನೀವು ಜಮಾ ಮಾಡಿಸ್ಬೇಕು ಅಂತೀರ ಅವರ ಹೆಸರನ್ನು ನೀವು ಇಲ್ಲಿ ಸೇರ್ಪಡೆ ಮಾಡಬೇಕಾಗುತ್ತೆ ಟೈಪ್ ಮಾಡಬೇಕಾಗುತ್ತೆ ಮನೆ ಯಜಮಾನಿಯ ಪತಿಯ ವಿವರಗಳು ಮೇಲಿನ ಪಟ್ಟಿಯಲ್ಲಿ ಮೇಲೆ ತೋರಿಸಿರುವ ಪಟ್ಟಿಯಲ್ಲಿ ಯಜಮಾನರ ಹೆಸರನ್ನು ಸೇರಿಸಿ ಅವಿವಾಹಿತ ಅವಿವಾಹಿತಿ ಬೇರ್ಪಡೆಯಾಗಿದ್ದಾರೆ ಮರಣ ಹೊಂದಿದ್ದಾರೆ ನೀವು ಇದರಲ್ಲಿ ಯಾವ ಆಪ್ಷನ್ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಪತಿಯ ಆಧಾರ್ ಸಂಖ್ಯೆ ಸಂಖ್ಯೆಯನ್ನು ಸಹ ನಾವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಪತಿಯ ಹೆಸರು ಆಧಾರ್ನಲ್ಲಿರುವಂತೆ ಪತಿಯ ಮೊಬೈಲ್ ಸಂಖ್ಯೆ ಘೋಷಣೆ ನಾನು ಅಥವಾ ನನ್ನ ಪತಿಯು ಆದಾಯ ಆದಾಯ ತೆರಿಗೆ ಪಾವತಿಸುತ್ತಿದ್ದೇವೆ ಹೌದು ಅಥವಾ ಇಲ್ಲ ಮೇಲೆ ನೀವು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಬೇಕು ನಾನು ಅಥವಾ ನನ್ನ ಪತಿಯು ಜಿ ಎಸ್ ಟಿ ಫೈಲಿಂಗ್ ಮಾಡುತ್ತಿದ್ದೇವೆ ಹೌದು ಅಥವಾ ಇಲ್ಲ ಈ ಆಪ್ಷನ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಜಿಲ್ಲೆ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ತಾಲ್ಲೂಕು ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಒದಗಿಸಿರುವ ಎಲ್ಲ ವಿವರಗಳು ನನ್ನ ತಿಳಿವಳಿಕೆಯಂತೆ ಸಮರ್ಪಕವಾಗಿ ನನ್ನ ಕುಟುಂಬ ಮನೆಯಲ್ಲಿ ನಾನೇ ಮನೆ ಒಡತಿಯಾಗಿರುತ್ತೇನೆ ನಾನು ಒದಗಿಸಿರುವ ಮಾಹಿತಿಯು ಯಾವುದೇ ಕಾಲದಲ್ಲಿ ಸುಳ್ಳೆಂದು ಕಂಡುಬಂದರೆ ಕಾನೂನಿನ ಕ್ರಮಕ್ಕೆ ಒಳಗಾಗಲು ಹಾಗೂ ನಾನು ಪಡೆದ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯವನ್ನು ಸರ್ಕಾರಕ್ಕೆ ಮರುಪಾವತಿಸಲು ಬದ್ಧಳಾಗಿರುತ್ತೇನೆಂದು ಈ ಮೂಲಕ ದೃಢೀಕರಿಸುತ್ತೇನೆ ಎಂದು ಅಗ್ರಿಮೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಡಿಷನಲ್ ಡೀಟೇಲ್ಸ್ ವುಮೆನ್ಸ್ ಚೈಲ್ಡ್ ಡೆವಲಪ್ಮೆಂಟ್ ಈ ರೀತಿ ನೀವು ಈ ಕ್ಯಾಪ್ಚ ಹಾಕಿ ಸಬ್ಮಿಟ್ ಕೊಟ್ಟರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ನೀವು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯುವರ್ ಚಾನಲ್